ಹಾಕಿ ಎಲ್ಲ ಆರೋಪಗಳನ್ನು ಹಾಲಾಲವನ್ನು ಪರಶಿವನಂತೆ ಕುಳಿತು ಈ ಒಂದು ದಾಯಕ್ಕಾಗಿ ಧರ್ಮಕ್ಕಾಗಿ ಸತ್ಯಕ್ಕಾಗಿ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡ್ತಾ ಇರತಕ್ಕಂತ ಕೆಚ್ಚೆದೆಯ ಕಂಡು ಅದ್ಭುತ ನಾಯಕ ರಿಯಲ್ ಹೀರೋ ನಿಮ್ಮ ಮುಂದೆ ಇದ್ದಾರೆ ಇದೀಗ ಈ ಕಟ್ಟ ಕಡೆಯಲ್ಲಿ ಮಯೋಸೆಣ್ಣನ ಮಾತುಗಳು ತಮಗಾಗಿ बोलो भारत माता की बोलो भारत माता की बोलो भारत माता की ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಂಡೆದೆಯ ಕೆಚ್ಚೆದೆಯ ವೀರರುಗಳು ಅವರಿಗೆಲ್ಲ ವಂದಿಸುತ್ತಾ ಇದೀಗಲೇ ನಮಗೆ ಆಶೀರ್ವಚನವನ್ನು ಮಾಡಿ ಇಡೀ ಆದಿಚುಂಚನಗಿರಿಯ ಮಹಾಸ್ಥಾನದ ಒಂದು ಧೈರ್ಯವನ್ನು ಕೊಟ್ಟು ನಿಮ್ಮ ಧರ್ಮದ ಸತ್ಯದ ಹೋರಾಟದ ಹಿಂದೆ ನಾವು ಕೂಡ ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿದ್ದಾರೆ ಸಾಕ್ಷಾತ್ ಒಂದು ಕಡೆಯಿಂದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೈವ ನಾನು ನಂಬಿದಂತ ನನ್ನ ಮನೆಯ ಶಕ್ತಿಗಳು ಅದರೊಟ್ಟಿಗೆ ಇವತ್ತು ಸಾಕ್ಷಾತ್ ಮಹಾಕಾಳನು ಕೂಡ ಬಂದು ನಮ್ಮೊಟ್ಟಿಗೆ ನಿಂತಿದ್ದಾರೆ ಇವತ್ತು ನಾನೀಗ ಏನು ಮಾಡಬೇಕು ಮಾತಾಡಬೇಕು ಅಂತ ಹೇಳಿ ನನಗೆ ಚೋಚಿಲ್ಲ ಯಾಕಂತ ಹೇಳಿದರೆ ಇದ್ದದ್ದನ್ನೆಲ್ಲ ಬಿಡಿಸಿ 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 ಏನು ಅತ್ಯಾಚಾರ ಮಾಡಿದ್ದಾರೆ ಏನು ಮುಚ್ಚಿಸಿದ್ದಾರೆ ಎಲ್ಲಿ ತೆಗೆದಿದ್ದಾರೆ ಎಲ್ಲಿ ಹೂತಿದ್ದಾರೆ ಎಲ್ಲ ಹೇಳಿದ್ದಾರೆ ಈಗ ನಾನು ಫಸ್ಟ್ಗೆ ವಿಡಿಯೋ ಮಾಡುವಂಥ ಪೊಲೀಸ್ನವ್ರಿಗೆ ಕರೆಕ್ಟಾಗಿ ವಿಡಿಯೋ ಮಾಡಬೇಕು ಕರೆಕ್ಟ್ ಅಂತ ಹೇಳಿದ್ರೆ ಇಷ್ಟು ಪರ್ಫೆಕ್ಟ್ ಆಗಿರಬೇಕು ನೀವು ಮಾಡುವ ಕೆಲಸ ಏನು ಆವತ್ತು ಆ ಅವಿವೇಕಿ ಯೋಗೀಶ್ ಕುಮಾರ ಮಾಡಿದಾಗೆ ಆಗಬಾರ್ದು ಯಾಕಂತ ಹೇಳಿದ್ರೆ ಈಗಲೇ ವೇದಿಕೆಯಲ್ಲಿದ್ದಂತ ಲಾಯರ್ಸ್ಗಳು ಹೇಳಿದ್ದಾರೆ ಎಲ್ಲ ಘಟಾನುಘಟಿ ಸಮಾಜದ ಹಿತಚಿಂತಕರು ಮಾತಾಡಿದ್ದಾರೆ ಏನೇನು ಅನ್ಯಾಯ ಆಗಿದೆ ಅಂತ ಹೇಳುವಂಥದ್ದು ಅದಕ್ಕೆ ಹೇಳುವಂಥದ್ದು ಫಸ್ಟ್ಗೆ ರೆಕಾರ್ಡ್ ಕ್ಲಿಯರ್ ಆಗಿರಬೇಕು ಏನು ಸೀನಪ್ಪಣ್ಣನಿಗೆ ಕರೆಕ್ಟಾಗಿ ಉತ್ತರ ಸಿಗಬೇಕು ಅಲ್ಲ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮಗೆ ನಾಚಿಕೆ ಆಗಬೇಕು ಈ ದೇಶದಲ್ಲಿ ಕೂಡ ಇಂಥ ಕಾನೂನು ಇದೆಯಾ ಅಂತ ಹೇಳಿ ಈ ದೇಶದಲ್ಲಿ ಇಂಥ ಕಾನೂನು ಇದೆಯಾ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ ಎಲ್ಲಿ ಅದು ಫಂಡಮೆಂಟಲ್ ಏನು ಇದು ಈಗ ಮೆಂಟಲ್ ಇಲ್ಲದಂಥ ಜನಗಳಿರುವುದಂತ ಹೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಎಲ್ಲ ಮೆಂಟಲ್ಗಳೇ ಇರುವುದಂತ ಹೇಳಿ ಏನು ಫಂಡಮೆಂಟಲ್ ಅಂತ ಹೇಳಿದರೆ ಅರೆ ನಮ್ಮ ಮನೆ ಮಗಳನ್ನು ರೇಪ್ ಮಾಡಿ ಕೊಂದವರು ಅವರನ್ನು ರಕ್ಷಣೆ ಮಾಡಿದವರು ಹೆಸರು ಹೇಳಲಿಕ್ಕೆ ನಾವು ಕಾನೂನಿನ ಪರ್ಮಿಷನ್ ತಗೊಳ್ಬೇಕು ಕಾನೂನಿನ ಪರ್ಮಿಷನ್ ಎಂಥ ದುರ್ದೈವ ಬಂಧುಗಳೇ ಎಂಥ ದುರ್ದೈವ ನಮ್ಮ ರಕ್ತವನ್ನು ಬೆವರಿಳಿಸಿ ಕಟ್ಟಿದ ಟ್ಯಾಕ್ಸಿನಿಂದ ಸಂಬಳ ತೆಗಳುವಂತ ಪಾಪಿಗಳ ನೀವು ನಮಗೆ ಇಷ್ಟೇ ಮಾತಾಡಿ ಅಂತ ಹೇಳ್ತೀರಿ
ನಾವು ಸಾಕಿದಂತ ನಾಯಿ ನಮಗೆ ಕಚ್ಚಿದ್ರೆ ನಾಯಿಯನ್ನು ಇಡ್ತೇವೆ ನಾವು ಮನೆಯಲ್ಲಿ. ಒಂದು ಪದ್ಧತಿ ಇದೆ, ನಾವು ಸಾಕಿದಂತ ನಾಯಿ ಕೂಡ ಒಂದು ಕಚ್ಚಿ ಒಂದು ರಕ್ತ ನೆಲಕ್ಕೆ ಬಿದ್ದರೆ ಅದು ಏನೋ ಪ್ರಯೋಗ ಮಾಡಿದಂತ ಒಂದು ವಾತಾವರಣ ಆಗ್ತದೆ ಮಣ್ಣಿನಲ್ಲಿ ಅಂತೇಳಿ. ನಾವು ಹೇಳುವಂಥದ್ದು ಈ ಹೋರಾಟದ ಕಿಚ್ಚು ಹನ್ನೊಂದು ವರ್ಷದಿಂದ ಈ ಹೋರಾಟದ ಕಿಚ್ಚಿದೆ. ನೀವು ನಮ್ಮನ್ನು ನಕಲಟ್ಟು ಮಾಡಲಿಕ್ಕೆ ಹೊರಡ್ತೀರಿ ಪೊಲೀಸ್ನವರು. ಈ ದೇಶದ ಕಾನೂನು, ಈ ದೇಶದ ಅಧಿಕಾರಿಯ ಚುಕ್ಕಾಣಿಯನ್ನು ಹಿಡಿದಂತಹ ಪಾಪಿ ರಾಜಕೀಯದವರು ಯೋಚನೆ ಮಾಡಬೇಕು. ನಕ್ಸಲೇಟ್ ಯಾಕೆ ಆಗ್ತೇವೆ ಅಂತೇಳಿ, ನಕ್ಸಲೇಟ್ ಯಾಕೆ ಆಗ್ತೇವೆ ನಾವು ಅಂತೇಳಿ, ಅತ್ಯಾಚಾರಿಗಳನ್ನು ಪ್ರಶ್ನೆ ಮಾಡ್ತೇವೆ. ಒಂದು ಹೆಣ್ಣು ಮಗುವಿಗೆ ಅಪ್ರಪ್ತ ಬಾಲಕಿ ಅವಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಗ್ಯಾಂಗ್ ರೇಪ್ ಎಲ್ಲಿ ಆಗಿರುವುದು ಬಂಧುಗಳೇ, ಎಲ್ಲಿದೆ ಅದು? ಪಾಕಿಸ್ತಾನದಲ್ಲಿದೆಯಾ, ಅಫ್ಘಾನಿಸ್ತಾನದಲ್ಲಿದೆಯಾ? ಈ ಪ್ರಶ್ನೆ ನಮ್ಮಲ್ಲಿರುವಂಥದ್ದು. ಧರ್ಮಸ್ಥಳದಲ್ಲಿ, ನೇತ್ರಾವತಿ ಪಕ್ಕದಲ್ಲಿ, ಮನ್ನಸಂಕದಲ್ಲಿ ಮಠ 4 ಗಂಟೆಗೆ ಮಧ್ಯಾಹ್ನ ಒಂದು ಮಗುವನ್ನು ಹೇಳ್ಕೊಂಡು ಹೋಗ್ತಾರೆ. 4:45 ಒಳಗೆ ಅದನ್ನು ಪ್ರಶ್ನೆ ಮಾಡಿದ್ರೆ ಹಾಗೆ ಹೇಳಬಾರ್ದು, ಹೀಗೆ ಹೇಳಬಾರ್ದು. ಅರೆ ಹಾಗಾದ್ರೆ ಈ ದೇಶದಲ್ಲಿ ಏನು ಸ್ವಾತಂತ್ರ್ಯ ಇಲ್ವ? ಬ್ರಿಟಿಷರು ಇನ್ನೂ ಉಳ್ಕೊಂಡಿದ್ದಾರೆ ಇಲ್ಲಿ, ಬ್ರಿಟಿಷರು ಇನ್ನೂ ಇದ್ದಾರೆ ಈ ದೇಶದಲ್ಲಿ. ಇನ್ನೊಂದು ಹೊಸ ಮಹಾಸಂಗ್ರಾಮ ಪ್ರಾರಂಭ ಮಾಡ್ಬೇಕ ನಾವು? ಹಾಗಾದ್ರೆ ಅದನ್ನೇ ಹೇಳುತ್ತಿರುವುದು ನಾವು. ಇವತ್ತು ಹೊಸ ಸಂಗ್ರಾಮ ಪ್ರಾರಂಭ ಆಗಿದೆ, ಸೌಜನ್ಯದ ಹೊಸ ಸಂಗ್ರಾಮ. ಈ ಸೌಜನ್ಯದಿಂದಾಗಿ ನಾವು ಹೊಸ ಸಂಗ್ರಾಮವನ್ನು ಪ್ರಾರಂಭ ಮಾಡಿ 11 ವರ್ಷ ಆಯ್ತು. ಈಗಲೇ ಹೇಳಿದ್ರು ನಮ್ಮ ಯಾರೋ ತಮ್ಮಣ್ಣ ಶೆಟ್ಟಿ ಅವರು, ದೈವದ ಆಲಯದಲ್ಲಿ ಕೂಡ 12 ವರ್ಷಕ್ಕೊಂದು ದೊಡ್ಡ ತೀರ್ಮಾನ ಬರ್ತದೆ ಅಂತೇಳಿ. ತುಳುನಾಡಿನಲ್ಲಿ ಅಂತ ಘಟನೆಗಳು, 12 ವರ್ಷದಲ್ಲಿ ನ್ಯಾಯ ಸಿಕ್ಕಿದಂತ ಹಲವಾರು ಘಟನೆಗಳನ್ನು ತಮ್ಮನ್ನ ಶೆಟ್ಟಿಯವರು ಉಲ್ಲೇಖ ಮಾಡ್ತಾರೆ ಕೆಲವು ಕಡೆಗಳಲ್ಲಿ. ನಮಗೂ ಗೊತ್ತಿದೆ ಆರೋಪಿಗಳು, ಅವರನ್ನು ರಕ್ಷಣೆ ಮಾಡಿದಂತ ಪಾಪಿಗಳು, ಕಾಮಂದರು. ಕಾಮುಕರನ್ನು ಕಾಮಂದರು ಹೇಳದೆ ಮತ್ತೇನು ಹೇಳಬೇಕು ನಾವು? ಕಾಮುಕರನ್ನು ಕಾಮಂದ ಹೇಳದೆ ಮತ್ತೇನು ಬೇರೆ ಹೇಳಬೇಕು ಬಂಧುಗಳೇ? ನಾವು ನೋಡಿ, ನಾವು ಯಾರ ಹೆಸರನ್ನು ಹೇಳಬಾರ್ದು, ನೀವು ಹೇಳಿದ್ರೆ ಕೇಳುವವರು ನಾವಲ್ಲ. ನಾವು ನಮ್ಮ ಮನೆಯಲ್ಲಿ ಊಟ ಮಾಡೋದು, ನಿಮ್ಮ ಮನೆಯಲ್ಲೆಲ್ಲ. ನೀವು ಊಟ ಮಾಡೋದು ನಮ್ಮ ಮನೆಯಿಂದ ತಂದಾಕಿದ್ದನ್ನು, ಇದು ತಿಳ್ಕೊಳ್ಳಿ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ತುಂಬಾ ಜನ ಸೇರುವಾಗ ಮಾತಾಡಿದ್ರೆ ನಿಮಗೂ ಬೇಜಾರಾಗ್ತದೆ. ಇದು ಮಾತನಾಡುವ ಹೊತ್ತಲ್ಲ. ಆದ್ರೆ ನಾನು ಹೇಳುವಂಥದ್ದು, ಒಂದೊಂದು ಮನಸ್ಸುಗಳು ಇಲ್ಲಿ ಬಿಡಿ, ಇಲ್ಲಿ ನಮ್ಮ ಎದುರುಗಡೆ ಇದ್ದವರು ನೀವು ನೆಟ್ಟಗೆ ನಿಂತ್ಕೊಂಡು ನಮ್ಮನ್ನು ನೋಡ್ತಾ ಇದ್ದೀರಿ. ಪಾಪ, ಇದಕ್ಕಿಂತ ಒಂದು 4-5 ಪಟ್ಟು ಜನಗಳು ಹೊರಗಡೆ ಇದ್ದಾರೆ ಎಲ್ಲೆಲ್ಲಿ ಮಾರ್ಗಗಳಲ್ಲಿ. ನಾವು ಅವರ ನೋವನ್ನು ನೋಡಬೇಕು. ನಾನು ಅದಕ್ಕೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೇನೆ. ಇವ್ರಿಗೆ ಏನಾಗಬೇಕು, ಮಾತಾಡಬೇಕಾದ್ರೆ ಡಾಕ್ಯುಮೆಂಟ್ ಬೇಕು. ಆಯ್ತಪ್ಪ, ಡಾಕ್ಯುಮೆಂಟ್ ಕೊಡ್ತೇವೆ ನಾವು.
ಡಾಕ್ಯುಮೆಂಟ್ ಕೊಡ್ತೇವೆ ನಾವು. ಆ ಡಾಕ್ಯುಮೆಂಟ್ ಸತ್ಯದ ಡಾಕ್ಯುಮೆಂಟ್ಗಳನ್ನು ಈ ಸರ್ಕಾರದ ಅಡಿಯಲ್ಲಿರುವಂತ ಅಧಿಕಾರಿಗಳು ಎಲ್ಲಿಟ್ಟಿದ್ದೀರಿ ಹೇಳಿ ಫಸ್ಟ್ಗೆ. ಸೌಜನ್ಯಳ ರೇಪ್ ಅಂಡ್ ಮರ್ಡರ್ಲ್ಲಿ ಮುಚ್ಚಿಸಿದಂತ ಸತ್ಯದ ದಾಖಲೆಗಳು ಎಲ್ಲಿವೆ? ಅರೇ ಈ ಪಾಪಿ ಪೊಲೀಸ್ನವ್ರು ತಂದು ಕೊಡ್ಬೇಕು ನಮ್ಗೆ ಸತ್ಯ ಮಾತಾಡಿ ಅಂತ ಹೇಳಿ. ಅರೆ ಮುಚ್ಚಿಸಿದ್ಯಾರು? ನೀವಲ್ಲ ಪಾಪಿಗಳೇ, ನೀವಲ್ವಾ? ನೀವು ಮಾಡಿದ ತಪ್ಪಿನಿಂದಾಗಿ ಅರೆ ಇವತ್ತು ಕೂಡ ಅವತ್ತು ಸೌಜನ್ಯಳ ಅತ್ಯಾಚಾರ ಗ್ಯಾಂಗ್ ರೇಪ್ ಆದಾಗ ಇದ್ದಂತ ಪೊಲೀಸರು ಈಗ ಕೂಡ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಇದ್ದಾರೆ ಪಾಪಿಗಳು. ಇವತ್ತು ಕೂಡ ಇಲ್ಲ ಇದ್ದಾರೆ. ನಿನ್ನೆ ನನ್ನ ಮೇಲೆ ಕೇಸ್ ಹಾಕ್ಲಿಕ್ಕೆ ಕಾರಣ ಅದೇ ಪೊಲೀಸರು. ಅದೇ ಪೊಲೀಸರು ಒಬ್ಬ ಸುಂದರ್ ಶೆಟ್ಟಿ ಅಂತ ಇದ್ದಾನೆ ಇಲ್ಲಿ, ಒಬ್ಬ ಇನ್ನೊಬ್ಬ ಕೃಷ್ಣ ಅಂತ ಹೇಳಿ, ಕೃಷ್ಣ ಪೊಲೀಸ್. ದಯವಿಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ, ದಯವಿಟ್ಟು ಆರಾಮಾಗಿ ಕೇಳಿಸ್ಕೊಳ್ಳಿ. ಇವರಿಗೆ ದಾಖಲೆಲ್ಲ ಕೊಡ್ತೇವೆ ನಾವು ನಿಮಗೂ. ನಾಳೆ ಕೆಲವರು ಈ ಸಭೆಗೆ ಬಿಟ್ಟು ಆರ್ಡ್ ಮಾಡಲಿಕ್ಕೆ ಎಲ್ಲ ಬಂದವರೆಲ್ಲ ಇರ್ತಾರಲ್ಲ, ಅವರಿಗೆ ದಾಖಲೆ ಬೇಕಾಗ್ತದೆ ನಿಮಗೆ ಕೊಡಲಿಕ್ಕೆ. ನೀವು ಅಲ್ಲಿ ಹೋಗಿ ಕೊಡ್ಬೇಕು ಅವರಿಗೆ. ಒಬ್ಬ ಸುಂದರ ಶೆಟ್ಟಿ ಅಂತ ಇಲ್ಲೇ ಸ್ಟೇಷನಲ್ಲಿ ಇದ್ದಾನೆ. ಸೌಜನ್ಯಳ ಹತ್ಯಾ ಪ್ರಕರಣ ಆದಾಗ ಯೋಗೀಶ್ ಕುಮಾರನ ಬಂಟನಾಗಿ ಕೆಲಸ ಮಾಡಿದವ. ಈ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ತುಂಬ ಕೈ ಇದೆ. ಒಂದು ಮತ್ತೊಬ್ಬ ಕೃಷ್ಣ ಪೊಲೀಸ್ ಅಂತ ಹೇಳಿ ಅವನನ್ನು ಇಂಟರ್ನಲ್ ಇಟ್ಟಿದ್ದಾರೆ. ಇಂಟೆಲಿಜೆನ್ಸಿ ಅಂದ್ರೆ ಪ್ರಕರಣಗಳನ್ನು ಮುಚ್ಚಿಸೋದ್ರಲ್ಲಿ ಬಹಳ ಒಳ್ಳೆಯ ಕೈ, ಅದಕ್ಕೆ ಈ ಇಂಟೆಲಿಜೆನ್ಸ್ ಅಲ್ಲಿ ಇಟ್ಟಿದ್ದಾರೆ ಅವನನ್ನು. ಮತ್ತೊಬ್ಬ ನವೀನ ಅಂತ ಹೇಳಿ, ಇವರುಗಳು ಮಾಡಿದ ತಪ್ಪುಗಳು ಈ ಸತ್ಯವನ್ನು ನಾವು ಹೇಳಿದ್ರೆ ಇವರು ಮಾಡಿದ ತಪ್ಪುಗಳನ್ನು ಹೇಳುವಂಥದ್ದು. ನಿನ್ನೊಂದು ಪ್ರಕರಣ ನಡೀತು, ನಾನು ನಿಮಗೆ ಉತ್ತರ ಕೊಡೋದು ಯಾಕಂತ ಹೇಳಿದ್ರೆ ರೆಕಾರ್ಡ್ಲಿ ಮಾತಾಡ್ಬೇಕಲ್ಲ ನಾವು. ಇಲ್ಲಿ ಪೊಲೀಸರು ಇವತ್ತು ಏನು ಮಾಡ್ತಾ ಇದ್ದಾರೆ, ಅವತ್ತು ಏನು ಮಾಡಿದ್ರು, 11 ವರ್ಷದಿಂದ ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ, ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ ನಮ್ಮ ವಾಹನದ ಏನೋ ಅನೌನ್ಸ್ ಗಾಡಿ ಹೋಗ್ತಾ ಇರ್ತದೆ, ಇದೇ ಬೆಳ್ತಂಗಡಿಯ ಮಾರಿಗುಡಿ ಹತ್ರ ಒಂದು ಹೆಂಗಸು ಮತ್ತು ಮತ್ತೊಬ್ರು ಯಾರೋ ರೈತ ಸಂಘ ಅಂತ ಹೇಳಿ ಒಂದು ಹಸಿರು ಶಾಲ್ ಓದ್ಕೊಂಡು ಬರ್ತಾರೆ. ಬಂದು ಹೇಳ್ತಾರೆ ನಿಮ್ಮ ಗಾಡಿಯಲ್ಲಿ ಅನೌನ್ಸ್ ಗಾಡಿಯಲ್ಲಿ ಪರ್ಮಿಷನ್ ಇಲ್ಲ, ಗಾಡಿ ನಿಲ್ಲಿಸಿ, ಗಾಡಿ ನಿಲ್ಲಿಸಿ. ಆ ಅಮ್ಮನನ್ನು ನೋಡುವಾಗ ದೊಡ್ಡ ಆರ್ ಟಿ ಒ ಇಲ್ಲದ ಎಲ್ಲಾದರೂ ಎಸ್ ಪಿ ಆ ಈ ರೀತಿ ಅನ್ನಿಸ್ತದೆ ಭಾಳ. ಇವತ್ತು ಗೊತ್ತಾಯ್ತಾ ಆ ಹೆಂಗಸು ಯಾರು ಅಂತೇಳಿ? ಅದು ಈಗ ವೈರಲ್ ಮಾಡ್ತಾರೆ ಅವರು. ನಮ್ಮ ದಿನೇಶ್ ದೇವಡಿಗರು ಇದ್ದಾರೆ ಅದ್ರ ಹಿಂದ್ಗಡೆ. ಆ ಹೆಂಗಸು ಇಡೀ ಊರಲ್ಲಿ ಇಡಿಸಿ ಯಾರ್ಯಾರನ್ನು ಮೋಸ ಮಾಡಿದಂತ ಹೆಂಗಸು, ಆ ಹೆಂಗಸಿಗೆ ಇದೇ ಕೆಲಸ. ಆ ಹೆಂಗಸು ಈ ಗಾಡಿಯನ್ನು ನಿಲ್ಲಿಸಿ ದಾಖಲೆ ಕೊಡಿ, ದಾಖಲೆ ಕೊಡಿ, ದಾಖಲೆ ಕೊಡಿ, ಏನೊಂದು ಮಾಡ್ಲಿಕ್ಕಿಲ್ಲ ಅಂತೇಳಿ. ಆಯ್ತಪ್ಪ, ಹುಡುಗರು ನಿಲ್ಲಿಸಿದ್ರು, ನಮ್ಮ ಹತ್ರ ದಾಖಲೆ ಇದೆ, ಹೊಸ ಗಾಡಿ, ನಂಬರ್ ಪ್ಲೇಟ್ ಇಲ್ಲ, ಈಗ ತಗೊಂಡು ಬರ್ತೇವೆ. ಇಲ್ಲ, ಮೈಶೆಟ್ಟಿಯನ್ನು ಕರೀರಿ. ಅರೆ ಈ ಹೋರಾಟದ ಅಧ್ಯಕ್ಷರು ನಮ್ಮ ಸಂಘಟನೆ ಅಧ್ಯಕ್ಷರು ಅನಿಲ್ ಅಂತ ಅಂತಾರ, ಅವರನ್ನು ಕೇಳಲಿಲ್ಲ. ಮೈಶೆಟ್ಟಿ ತಿಮರಡಿ ಇಲ್ಲಿಗೆ ಬರಲಿ, ನನಗೆ ಅವನ ಹತ್ರವೇ ಮಾತಾಡಲಿಕ್ಕಿದೆ ಅಂತೇಳಿ. 1.5-2-3 ಗಂಟೆ ನಮ್ಮ ಗಾಡಿ ಬಿಡಲಿಲ್ಲ. ಆದರೆ ನಾನು ಫೋನ್ ಮಾಡಿ ಇದೇ ಸುಂದರ್ ಶೆಟ್ಟಿಗೆ ಹೇಳಿದೆ, ನೋಡ್ರಿ ಸುಂದರ್ ಶೆಟ್ಟರೆ ಅಲ್ಲಿ ಯಾರು ನಿನ್ನೆ ಪರ್ಮಿಟ್ ಕೊಡಿ ನಮಗೆ ಅನೌನ್ಸಿಗೆ ಅಂತ ಕೇಳಿದರೆ ಬೆಳಿಗ್ಗೆ ಕೊಡ್ತೇವೆ ಅಂತ ಹೇಳಿದ್ರಿ. ಅಲ್ಲಿ ಯಾರು ನಿಲ್ಲಿಸಿದ್ದಾರೆ ಹೋಗಿ ಅಂತೇಳಿ. ಎಲ್ಲಿದ್ದಾರೆ ಅಂತ ಕೇಳಿದ್ರು. ನಾನು ಹೇಳಿದೆ ಮಾರಿಗುಡಿಯ ಎದುರುಗಡೆ ಗಾಡಿ ನಿಂತಿದೆ. ಮಾರಿಗುಡಿ ಅಂತ ಹೇಳಿದರೆ ಇಲ್ಲೇ ಪಕ್ಕದಲ್ಲಿ
ಅಂದ ಅರ್ಧ ಗಂಟೆ ಆದ್ರೂ ವ್ಯಕ್ತಿ ಇಲ್ಲ. ಹುಡುಗರು ಫೋನ್ ಮಾಡ್ತಾರೆ, ಅಣ್ಣ ಇಲ್ಲಿ ಯಾರು ಬಂದಿಲ್ಲ, ಪೊಲೀಸ್ ಇಲ್ಲ, ಏನಿಲ್ಲ. ಪುನಃ ಫೋನ್ ಮಾಡ್ತೇನೆ ಈ ಸುಂದರ್ ಶೆಟ್ಟಿಗೆ. ಈ ಘಟನೆ ನಿಮ್ಗೆ ಯಾಕೆ ಹೇಳ್ತೇನಂತೆ ಮತ್ತೆ ಹೇಳ್ತೇನೆ. ಈ ಸುಂದರ್ ಶೆಟ್ಟಿಗೆ ಹೇಳ್ತೇನೆ, ಎಲ್ಲಿದ್ದೀರಿ ಅಂತ ಹೇಳಿ. ನಾನು ಚರ್ಚ್ ರೋಡಲ್ಲಿ ಇದ್ದೇನೆ ಅಂತ ನಾನು ಹೇಳಿದೆ. ಮಾರಿಗುಡಿ ಇಲ್ಲಿ ಮಾರೆ, ಇನ್ನೂ ಅರ್ಧ ಕಿಲೋಮೀಟರ್ ನೀವು ಚರ್ಚ್. 10 ವರ್ಷದಿಂದ ಇಲ್ಲೇ ಇರುವಂತ ಒಬ್ಬ ಪೊಲೀಸ್, ಅವನಿಗೆ ಮಾರಿಗುಡಿ ಎಲ್ಲಿ ಗೊತ್ತಿಲ್ಲ. ಆಯ್ತು, ಹಾಗೆ ಆಗಿ 1 ಗಂಟೆ ಕಾಲ ಹಾಗೆ ಹೋಯ್ತು. ಮತ್ತೆ ಪುನಃ ಮಾಡ್ತೇನೆ, ಯಾರೋ ಹೋಗಿದ್ದಾರೆ ಅಲ್ಲಿಗೆ ಅಂತೇಳಿ. ಹಾಗಾದ್ರೆ ಮಾರಿಗುಡಿ ಅಂತ ಹೇಳಿ ಚರ್ಚ್ ರೋಡ್ಗೆ ಹೋದ ವ್ಯಕ್ತಿ ಯಾರು? ಈ ಹೆಂಗಸನ್ನು ಯಾಕೆ ತನಿಖೆ ಮಾಡಲಿಲ್ಲ? ಮಹೇಶ್ ಶೆಟ್ಟಿಯನ್ನೇ ಯಾಕೆ ಕರಿಬೇಕು? ನಾವು ಮೊನ್ನೆ ಏನು ಧರ್ಮಸ್ಥಳದ ಏಜೆಂಟ್ಗಳು ಮೊನ್ನೆ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಅವತ್ತು ಬೆಳಿಗ್ಗೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ, ಗೃಹಮಂತ್ರಿಗೆ, ADGP ಯಾವ ಯಾವ ಇಲಾಖೆ ಇದನ್ನು 7 ಇಲಾಖೆಗಳಿಗೆ ಕಂಪ್ಲೇಂಟ್ ಮಾಡಿ ಆಗಿದೆ. ನಮ್ಮ ಹೋರಾಟವನ್ನು ನಿಲ್ಲಿಸಲಿಕ್ಕೆ ತುಂಬಾ ಪ್ರಯತ್ನ ನಡೀತಾ ಇದೆ. ಉಡುಪಿಯಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೆ ಕಾಸರಗೋಡಿನಲ್ಲಿ ಒಂದು ಹೋರಾಟವನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ. ಮೊನ್ನೆ ಬಾರ್ಕೂರಲ್ಲಿ ನಡೆದ ಸಭೆಯಲ್ಲಿ ಇಲ್ಲಿ ಕೂಡ ಇತ್ತು, ಪೊಲೀಸ್ನವರು ಇವತ್ತು ಬೆಳಿಗ್ಗೆ ಹೇಳ್ತಿದ್ದಂತೆ, ಸಭೆಯಲ್ಲಿ ಯಾರಾದರೂ ಎದ್ದು ಬೊಬ್ಬೆ ಹಾಕಿದ್ರೆ ನೀವು ಏನು ಮಾಡ್ಬಾರ್ದು, ಸುಮ್ಮನೆ ಕೂತ್ಕೊಂಡಿರಿ, ನಾವಿದ್ದೇವೆ ಅಂತೇಳಿ. ಅಲ್ಲ, ಇವರು ಮಾಡಿದ ಬೇವರ್ಸಿ ಕೆಲಸಗಳಿಗೆ ನಮ್ಮನ್ನ ಯಾಕೆ ತಡಿತೀರಿ ಸ್ವಾಮಿ? ನಮ್ದು ಹೋರಾಟ ನ್ಯಾಯಯುತವಾದ ಹೋರಾಟ, ನಮ್ಗೆ ನ್ಯಾಯ ಬೇಕು. ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದಂತಹ ಗ್ಯಾಂಗ್ ರೇಪರ್ಸ್ ಯಾರು? ಅವರ ಹಿಂದ್ಗಡೆ ಇರುವಂತಹ ಶಕ್ತಿಗಳು, ಕಾಮಂದರು ಯಾರು? ಯಾರು ಸ್ವಾಮಿ ಆ ಕಾಮಂದರು? ಅದು ಬೇಕು ನಮ್ಗೆ. ಅದು ಬಿಟ್ಟು ನಾವು ಬೇರೆ ಏನಾದ್ರೂ ಕೇಳಿದ್ದೇವೆ ಎಲ್ಲಾದ್ರೂ? ಇಲ್ಲಲ್ಲ. ಕೇಳಿದ್ದೇವೆ ಎಲ್ಲಾದ್ರೂ? ಇಲ್ಲ. ಅದೇ ಹೇಳುವಂಥದ್ದು, 1 ಗಂಟೆ ಆದ್ರೆ ಇಲ್ಲ ಈ ಜನ. ಮತ್ತೆ ನಾನು ಇಲ್ಲಿಂದ ಒಂದು ಆರ್ಡರ್ ಬಂದಿತ್ತು, ನಮ್ಮ ಇದು ವಿಧಾನಸೌಧ, ಇದರೊಳಗಡೆ ಒಂದು ದಂಡಾಧಿಕಾರಿಗಳಿದ್ದಾರೆ, ಇವರು ಬಂದು ಬಾಂಡ್, ನಾವು ಸಭೆಯಲ್ಲಿ ಯಾರ ಹೆಸರು ಹೇಳೋದಿಲ್ಲ, ಅವರು ಕೊಟ್ಟಷ್ಟೇ, ತಿನ್ನೋದು ಕೊಷ್ಟೆ, ಟಾಯ್ಲೆಟ್ಗೆ ಹೋಗುದು ಅಷ್ಟೇ, ಬೇರೆ ಏನಿಲ್ಲ. ಇದೆಲ್ಲ ಒಂದು ಕಡಿವಾಣಗಳು, ಯಾರಿಗೆ? ಸತ್ಯ ಮಾತಾಡೋರಿಗೆ. ಆಯ್ತು, ಇಲ್ಲಿ ಬಂದು ಆ ಬಾಂಡಿಗೆ ಒಂದು ಸೈನ್ ಹಾಕಿ, ಹಾಗೆ ಮಾತಾಡಬೇಡಿ, ಹೀಗೆ ಮಾತಾಡಬೇಡಿ, ಅವರು ಇವರು ಮಾಡಿದ ಪಾಪ ಕರ್ಮಗಳು ಅವತ್ತೆಲ್ಲ ಸತ್ತಿದ್ರು 2012 ಎಲ್ಲ ರಿಸ್ಟ್ರಿಕ್ಷನ್ ಎಲ್ಲ ನಮಗೆ. ಸತ್ಯ ಮಾತಾಡೋರಿಗೆ, ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ, ನಮ್ಮನ್ನು ಆಳುವಂತ ರಾಜಕೀಯ ವ್ಯಕ್ತಿಗಳು, ಇಲಾಖೆಗಳು ಈ ಪ್ರಜೆಗಳನ್ನು ನಾಶ ಮಾಡುವ ದೊಡ್ಡ ಒಂದು ಷಡ್ಯಂತ್ರದಲ್ಲಿಯೇ ತೊಡಗಿದ್ದಾರೆ ಇವರು. ಇವರ ಯಾವುದೇ ನಮ್ಮ ಭಾವನೆಗಳಿಗೆ ಬೆಲೆಯೇ ಇಲ್ಲ. ಇಷ್ಟ ಆಯ್ತು, ಹೋಗಿ ಇಲ್ಲೊಂದು ಬಾಂಡ್ ಕೊಟ್ಟು ಸ್ಟೇಷನ್ಗೆ ಹೋದಾಗ ADSP ಇದ್ದಾರೆ, ADSP ಅವ್ರಿಗೆ ಹೇಳ್ತೇನೆ, ಸರ್ ಇದು ಏನು ಸರ್, ಆ ಹೆಂಗ್ಸು ಗಾಡಿ ನಿಲ್ಸಿದೆ, ಅದು RTO ಅಲ್ಲ, ಏನಲ್ಲ, ಪೊಲೀಸ್ನವ್ರಿಗೆ ಹೇಳಿದ್ರೆ 1 ಗಂಟೆ 2 ಗಂಟೆ ತನಿಖೆ ಮಾಡುದಿಲ್ಲ, ಆ ಹೆಂಗ್ಸಿ ಎಲ್ಲಿದ್ದಾಳೆ ನೋಡ್ತೇನೆ. ಸ್ಟೇಷನ್ ನಾವು ಒಳಗೆ ಸ್ಟೇಷನ್ ಒಳಗೆ ಹೋಗುವಾಗ ಅವಳು ಇನ್ನೊಂದು ಕಾರ್ನಲ್ಲಿ ಸ್ಟೇಷನ್ಗೆ ಕೂಡ ಬಂದು ವಾಪಸ್ ಹೋಗಿದ್ದಾಳೆ. ಹಾಗಾದ್ರೆ ಯಾರಪ್ಪ ಈ ಹೆಂಗ್ಸು? ಈ ಹೆಂಗ್ಸನ್ನು ಬಿಟ್ಟವರು ಯಾರು? ಹಾಗಾದ್ರೆ ಈ ಹೆಂಗ್ಸನ್ನು ಬಿಟ್ಟವರು ಯಾರು? ನಾವು ಸ್ಟೇಷನ್ ನ ಒಳಗೆ ಹೋಗಿದಾಗ ಅಲ್ಲಿ ಜನಗಳು ಹೇಳ್ತಾರೆ, ಆ ಹೆಂಗ್ಸ್ ಇಲ್ಲೇ ಹೋಯ್ತು, ಈಗ ಇಲ್ಲೇ ಹೋಯ್ತು ಅಂತ ಹೇಳಿ. ನಾವು ADSP ಹತ್ರ ಹೇಳ್ತಿದ್ದೆ, ನೋಡಿ ನಿಮ್ಮ ಪೊಲೀಸರು ಇಂತೆಂತ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದ್ಸಲ ಗರ ಮಾತ್ರ ಅವರು ಯಾಕ್ರಿ ಹೀಗೆ ಮಾಡ್ತೀರಿ, ಯಾಕ್ರಿ? ಆಯ್ತು, ಕಂಪ್ಲೇಂಟ್ ಎಲ್ಲ ಕೊಡಿಸಿತು. ಮಧ್ಯಾಹ್ನ ಇದು ಮಧ್ಯಾಹ್ನ ಆದಂತೆ ಘಟನೆ ಇದು, ಆ ಹೆಂಗ್ಸನ್ನು ಒಳಗೆ ಹಾಕಿ ಅಂತ ಹೇಳಿ. ಯಾವುದೇ ಒಂದು ಕೆಲಸ ಮಾಡಲಿಲ್ಲ. ಯಾರು ಯಾರು? ಇದೇ ಸುಂದರ ಶೆಟ್ಟಿ ಆ್ಯಂಡ್ ಕಂಪನಿ. ಇವರು ನಮ್ಮ ರಕ್ಷಣೆ ಮಾಡುವ ಪಾಪಿಗಳು. ನಾನು ಎಲ್ಲ ಪೊಲೀಸರಿಗೆ ಬೈಯುವುದಿಲ್ಲ, ಯಾವ ಯಾವ ಪಾಪಿ ಪೊಲೀಸ್ ಇದ್ದಾನೋ ಅವನನ್ನೇ ಬೈಯುವುದು, ಅವನನ್ನೇ ಹೆಸರು ತೆಗ್ದೆ ಬೈಯುವುದು,
ನಾವು ಯಾರ ಕೈಯಾಳುಗಳಲ್ಲ ನಾವು ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ಕೈಯಾಳುಗಳು ನಾವು ನಾವು ಯಾರ ಜನಲ್ಲ ನಾವು ರಾಜಕೀಯದ ವ್ಯಕ್ತಿಗಳಲ್ಲ ನಾವು ರಾಜಕೀಯದ ವ್ಯಕ್ತಿಗಳಲ್ಲ ನಾನು ಇಷ್ಟು ಹೇಳಿ ಬಂದ ಮೇಲೆ ಸಾಯಂಕಾಲ ನಾನು ನನ್ನ ಮನೆಯೊಳಗಡೆ ಇದೆಲ್ಲ ಪೋಸ್ಟರ್ ಇಲ್ಲಿಗೆ ತರುವಂಥದ್ದನ್ನು ಅಂಟಿಸ್ತಾ ಇಲ್ಲ ಕೆಲಸ ಮಾಡ್ತಾ ಇದ್ರೆ ಮನೆಯಲ್ಲಿದ್ದೇನೆ ಅಲ್ಲಿಂದ ಯಾರೋ ಹುಡುಗರು ಇಲ್ಲಿಯ ತಯಾರಿಗೆ ಬರ್ತಾ ಇದ್ದಾಗ ನನ್ನ ಮನೆಯ ರೋಡಲ್ಲಿ ಯಂಗ್ಸು ಇನ್ನೊಂದು ಟೀಮು ಎರಡು ಟೀಮು ಒಟ್ಟಾಗಿ ನನ್ನ ಮನೆಗೆ ಹೊರಟಿದೆ ಪುನಃ ಸಾಯಂಕಾಲದ ಹೊತ್ತಿಗೆ ನನ್ನನ್ನು ಕೊಲೆ ಮಾಡುವಂತವ ಷಡ್ಯಂತ್ರ ಅದರೊಳಗಡೆ ಇತ್ತು ಆದರೆ ಈ ಪೊಲೀಸ್ ಯಾವ ರೀತಿ ನಾಟಕ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಸಂಶಯವಿಲ್ಲ ಏನಿಲ್ಲ ಆ ಮಹಿಳೆಯನ್ನು ರಥೋರಾತ್ರಿ ಎಸ್ಕಾರ್ಟ್ ಕೊಟ್ಟು ಬಿಡ್ತಾರೆ ಅವಳು ಬಂದಿದ್ದು ಯಾಕೆ ಸೀದಾ ನನ್ನ ಮನೆಗೆ ಬರೋದು ಅವಳ ಮನೆಗೆ ಮಗಳಿಗೆ ಏನೋ ತೊಂದರೆ ಆಗಿದೆ ಅಂತೆ ಒಂದು ವರ್ಷದಿಂದ ಹಿಂದೆ ಸತ್ತಿದೆ ಅಂತೆ ಸೌಜನ್ಯನ ಮನೆಗೆ ಬಂದಿದೆ ಅಂತೆ ಆದರೆ ನನ್ನ ಮನೆ ಇರೋದು ಉಜಿರೆಯಲ್ಲಿ ಇಲ್ಲಿ ಬಂದು ಗಾಡಿ ನಿಲ್ಲಿಸಲಿಕ್ಕೆ ಕಾರಣ ಏನಪ್ಪ ನಂಬರ್ ಕೊಡು ಏನು ನಂಬರ್ ಪ್ಲೇಟ್ ಇಲ್ಲ ಇದೆಲ್ಲ ಯಾಕೆ ಮಾತಾಡಬೇಕು ಡೌಟ್ ಬರೋದಿಲ್ವ ನಮಗೆ ಅದೇ ಡೌಟ್ ಅವತ್ತು ಬಂದದ್ದು ಸೌಜನ್ಯಲ್ಲ ಕೇಸಲ್ಲಿ ಹಾಗಾದ್ರೆ ಇದೇ ಪೊಲೀಸ್ ಆವಾಗ ಇದ್ದದ್ದು ಇದೇ ಪೊಲೀಸ್ ಇದ್ದದ್ದು ಆವಾಗ ಇದೇ ಪಾಪಿಗಳು ಈ ಕೇಸನ್ನು ಮುಗಿಸಿದ್ದು ಯಾರು ಈ ಸುಂದರ್ ಶೆಟ್ಟಿ ಯಾರು ಈ ಯೋಗೀಶ ಯಾರು ಈ ಕೃಷ್ಣ ನಾನು ಹೇಳುವಂತದ್ದು ಸೌಜನ್ಯಳ ನ್ಯಾಯ ನಮ್ಮ ಕಣ್ಣ ಮುಂದೆ ಇದೆ ಬಂಧುಗಳೇ ಏನ್ ಹೇಳ್ತಾರೆ ನಮ್ಮ ಮನೆ ಮಕ್ಕಳು ಎಲ್ಲಿರೋದು ಯಾವಾಗ ಬಂಧುಗಳೇ ಅಮೆರಿಕದಲ್ಲಿ ಇದ್ದದ್ದು ನಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡು ಹೇಳ್ತೇನೆ ನಾನು ಮುಂದಿನ ದಿನಗಳಲ್ಲಿ ಬೆಂಕಿ ಇಡೀ ರಾಜ್ಯ ಎಲ್ಲ ರಾಷ್ಟ್ರದಲ್ಲಿ ಬೀಳ್ತದೆ ಇಡೀ ಧರ್ಮ ಕ್ಷೇತ್ರಕ್ಕೆ ಮಾಡಿದ ದ್ರೋಹಕ್ಕೆ ಅಲ್ಲಿಂದ ಇಳಿದು ಮಾರ್ಗಕ್ಕೆ ಬರಬೇಕಾಗ್ತದೆ ಅಂತ ಡಾಕ್ಯುಮೆಂಟ್ ನಮ್ಮ ಕೈಯಲ್ಲಿದೆ ಇವತ್ತು ಇಷ್ಟು ಸುಲಭವಾಗಿ ನಿಮಗೆ ಹೇಳುವುದಿಲ್ಲ ಅದನ್ನು ನನ್ನ ಕೈಯಲ್ಲೇ ಇದೆ ಈಗ ತೋರಿಸ್ತೇನೆ ಬೇಕಾದ್ರೆ ನಾನು ಅದನ್ನು ದೊಡ್ಡ ಸಭೆ ಮಾಡಿ ಇಡೀ ರಾಜ್ಯದ ರಾಷ್ಟ್ರದ ಮಾಧ್ಯಮದವರು ಬರಬೇಕು ನಮ್ಮ ಮುಂದೆ ಆವತ್ತೇ ಬಿಚ್ಚಿಡ್ತೇವೆ ಈ ಪಾಪಿಗಳು ಯಾರು ಅಂತ ಹೇಳಿ ಯಾರು ಅಂತ ಹೇಳಿ 2012 ಸೌಜನ್ಯಳ ಅಪಹರಣ ಸಾಯಂಕಾಲ 4:45 ಆಗ್ತದೆ ಇವರ ಮನೆ ಮಕ್ಕಳು ಅಮೆರಿಕ ಅಂತ ನೀವು ಹೇಳಿದ್ದು ಅದಕ್ಕೆ ಹೇಳ್ತಿದ್ದೇನೆ ನಾನು 2013 ಮೇಲೆ ಹೋಗಿದ್ದು ಹಾಗಾದ್ರೆ ಮಗ 2012 ಎಲ್ಲಿದ್ದ ಇದು ಪ್ರಶ್ನೆ ಇರುವಂತದ್ದು ಅದಕ್ಕೆ ಪೂರಕವಾದ ಇನ್ನೊಂದಷ್ಟು ದಾಖಲೆಗಳನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೇವೆ ಇನ್ನೊಂದಷ್ಟು ಈಗ ವೀಸಾ ಮಾಡುವುದು ಈಗ ಒಂದು ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಅವರು ಈ ಎಲ್ಲ ಭ್ರಷ್ಟತೆಯನ್ನು ಕಂಡು ಉಸಿ ಬಾಂಬ್ ಇಟ್ಟು ಹೊರಗಡೆ ಬಂದವರು ಅವರು ಹೇ ಥೂ ಇಂತ ಈ ರಾಜಕೀಯದ ಕೈಯಾಳಾಗಿ ಕೆಲಸ ಮಾಡಿ ಯಾರ್ಯಾರು ಪಾಪ ಮಾಡಿ ನಮ್ಮ ಹೆಂಡತಿ ಮಕ್ಕಳಿಗೆ ಬರೋದು ಬೇಡ ಅಂತೇಳಿ ಈಗ ಬಂದು ಹೊರಗಡೆ ಬಂದು ಸಮಾಜದ ಏಳಿಗೆಗೋಸ್ಕರ ಕೆಲಸ ಸತ್ಯದ ಕೆಲಸ ಮಾಡ್ತಾ ಇದ್ದಾರೆ ಅವರು ನಾನು ಹೇಳೋದು ಅಂತ ಅಧಿಕಾರಿಗಳಿದ್ರೆ ಇವತ್ತು ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ನೇರ ಕೈಯಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಬಂಧುಗಳೇ ಯಾಕಂತ ಹೇಳಿದ್ರೆ ನಮ್ಮನ್ನ ಆಳುವ ಪಾಪಿ ರಾಜಕೀಯ ವ್ಯಕ್ತಿಗಳು ಅಷ್ಟು ಪಾಪಿಗಳಾಗಿದ್ದಾರೆ ಉದಾಹರಣೆಗೆ ಇಲ್ಲೇ ಒಬ್ಬ DC ಮರ್ಯಾದೆ ಕೊಡುವವನಿಗೆ ಮಾತ್ರ ಮರ್ಯಾದೆ ಒಂದು DC ಕರ್ತವ್ಯ ಏನು DC ಅಂದ್ರೆ ಜಿಲ್ಲಾಧಿಕಾರಿ ಒಂದು ಜಿಲ್ಲೆಯ ಅಧಿಕಾರಿಯಾಗಿ ಮೊನ್ನೆ 23 ನಾವು ನಮಗೆ ಒಂದು ಗ್ರೌಂಡ್ ಬೇಕು ಹೋರಾಟ ಮಾಡಲಿಕ್ಕೆ ಲಕ್ಷಗಟ್ಟಲೆ ಜನ ಸೇರಿದ್ದೇವೆ ಅಂತ ಹೇಳ್ತೇವೆ
ಲಕ್ಷಗಟ್ಟಲೆ ಜನ ಸೇರ್ತೇವೆ, ಗ್ರೌಂಡ್ ಬೇಕು, ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರ್ಲಿಕ್ಕೆ ಆಗೋದಿಲ್ಲ ನಮಗೆ. ನೋಡ್ತೇನೆ ನೋಡ್ತೇನೆ ಮಾಡ್ತೇನೆ ನೋಡ್ತೇನೆ ಮಾಡ್ತೇನೆ ಅಂತ ಹೇಳಿ 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 ಮೊನ್ನೆ 30 ತಾರೀಕಿಗೆ ಯಾವತ್ತು ಹೋರಾಟದ 3 ದಿವಸದ ಹಿಂದೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅರೆ ನಾವು ಈ ಪ್ರಜೆಗಳು ಇಷ್ಟು ಮೂರ್ಖರ. ಒಂದು IPS IAS ಮಾಡಿದಂತ ಒಬ್ಬ ಜಿಲ್ಲಾಧಿಕಾರಿಗೆ ತಲೆಯಲ್ಲಿ ಸ್ವಲ್ಪ ಮೆದುಳಿಲ್ಲ ಅಂತ ಹೇಳಿದ್ರೆ ಅರೆ ನಾವಾಗದ್ರೆ ಏನೇನ್ ತಪ್ಪು ಮಾಡ್ಬೇಕು ಬಂಧುಗಳೇ? ನಾವು ಏನ್ ತಪ್ಪು ಮಾಡ್ಬೇಕು? ಯಾಕೆ IPS ಮಾಡಿದಿರಿ ನೀವು? ಯಾಕೆ IAS ಮಾಡಿದಿರಿ ನೀವು? ನೀವೊಂದು ಲೆಟರ್ ಆದ್ರೂ ನಮ್ಗೆ ವಾಪಸ್ ಕೊಟ್ಟಿದ್ದೀರಾ? ನಿಮ್ಗೆ ಒಂದು ಮನವಿ ಮಾಡಿದವಲ್ಲ ನಾವು, ಅದಕ್ಕೊಂದು ತುಂಡು ಪತ್ರ ನಮ್ಮ ಮುಖಕ್ಕೆ ಬಿಸಾಡಿದ್ದೀರಾ ನೀವು? ಕೊಡುದಿಲ್ಲ ಗ್ರೌಂಡ್ ಅಂತ ಹೇಳಿ. ನಮ್ಗೇನು ಆ ಗ್ರೌಂಡಿಗೆ ನುಗ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ? ನಾನು ಹೇಳುವಂತದ್ದು ಸೌಜನ್ಯಗಳ ಹೋರಾಟ ಒಂದು ಧರ್ಮದ ಹೋರಾಟ. ಇದನ್ನು ಅಧರ್ಮದ ಕಡೆಗೆ ನಾವು ಕೊಂಡೋಗುದಿಲ್ಲ. ಇದು ಸತ್ಯದ ಹೋರಾಟ, ಸತ್ಯವಾಗಿಯೇ ನಡೀತೇವೆ ನಾವು. ಅದಕ್ಕೋಸ್ಕರ ಇವತ್ತಲ್ಲಿ ಮಾಡ್ಲಿಲ್ಲ ನಾವು ಆ ಗ್ರೌಂಡ್ನಲ್ಲಿ. ತಾಕತ್ತು ನಮ್ಗೆ ಇದೆ ಸ್ವಾಮಿ. ನಿಮ್ಮ DC ಎಲ್ಲ ಮುಖ್ಯಮಂತ್ರಿ ಎಲ್ಲ ಯಾರು ಬಂದ್ರೆ ಮಾಡ್ತೇವೆ ನಾವು. ಅರೆ ಇದು ಪ್ರಜೆಗಳ ಹಕ್ಕು, ಇದು ಇದು ಪ್ರಜೆಗಳ ಹಕ್ಕು. ನಿಮ್ಮ ಹತ್ರ ಕೇಳಿ ನಾವು ಅಲ್ಲಿ ಮಾಡ್ತೇವೆ ಇಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗ್ತದ? ನೀವು ಅತ್ಯಾಚಾರಿಗಳನ್ನು ಹೊರಗಡೆ ಬಿಟ್ಟು ನಮ್ಮ ಕುಂಡ್ರಿ ನಮ್ಮ ಕಣ್ಣ ಮುಂದೆ ಅವರನ್ನು ಮೆರೆಸ್ತಿರುವಂತ ಜಾತಿಗಳು ನೀವು, ರಾಜಕೀಯದವರು, ಪೊಲೀಸ್ ಅಧಿಕಾರಿಗಳು, ಈ ದೇಶದ ಕಾನೂನು. ಪ್ರಶ್ನೆ ಮಾಡಿದ್ರೆ ತಪ್ಪಾಗ್ತದ? ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಗ್ತದೆ ಬಂಧುಗಳಾದ್ರೆ? ನಮ್ಮ ಹೋರಾಟ ಈಗ ಏನೀಗ ಇಬ್ಬರು ಹೇಳಿದ್ದಾರೆ, ಈಗ ಉತ್ತರ ಕರ್ನಾಟಕದ ಭಾಗಕ್ಕೆ ಮುಂದಿನ ದಿನಗಳಲ್ಲಿ ಕೊಂಡೋಗ್ತೇವೆ ಅಂತ ಹೇಳಿ. ಆದ್ರೆ ಒಂದು ಹೇಳೋದು ನಾನು ಮುತಾಲಿಕ್ರವರಿಗೆ ಮತ್ತು ಮಟ್ಟಣ್ಣ ಅವರಿಗೆ, ಸೀನಪ್ಪಣ್ಣನನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ. ಯಾಕಂತ ಹೇಳಿದ್ರೆ ನೋಡಿ, ನಮ್ಗೆಲ್ಲ ಏನಾದ್ರೂ ನೋವಾಗ್ತದ? ಅತ್ಯಾಚಾರಿ ಇಂಥವ್ ಅಂತ ಹೇಳಿದ್ರೆ ನೋವಾಗ್ತದ? ಆಗುದಿಲ್ಲ. ಅತ್ಯಾಚಾರದ ನೋವು ಯಾರಿಗೆ? ನೋವು ಯಾರಿಗೆ ಆಗುದು? ಮಾಡಿದವರಿಗೆ. ನೋವು ಯಾರಿಗೆ ಆಗುದು ಬಂಧುಗಳೇ? ನೋವು ಯಾರಿಗೆ ಆಗುವುದು? ಅತ್ಯಾಚಾರ ಮಾಡಿದವರಿಗೆ ಹೇಳಿ. ಇದು ವಿಷಯ ಇರುವಂತದ್ದಲ್ಲಿ ಯಾಕೆ ಬಂಧುಗಳಿಗೆ ನಿಮ್ಗೆ ನೋವು? ಈ ಗ್ರೌಂಡ್ ನಮ್ಗೆ ಸಿಗ್ಬೇಕಿತ್ತು, ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ಜನ ಸೇರ್ತಾರೆ, ಜನ ಸೇರಿದ್ರೆ ರಾಜ್ಯ ಸರ್ಕಾರ ನೋಡ್ತದೆ. ಅರೆ ಸಿದ್ದರಾಮಯ್ಯನವರೇ, ಈ ರಾಜ್ಯದ ಗೃಹಮಂತ್ರಿಗಳೇ, ಸ್ವಲ್ಪ ಕಣ್ಣು ತೆರೆದು ನೋಡಿ. ಇದರಲ್ಲಿ ಏನೂ ಆಗುವುದಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಯಾವುದಕ್ಕೂ ಲೈಕ್ ಇಲ್ಲದ ಜನಗಳಾಗಿಬಿಡ್ತೀರಿ ನೀವು. ಅರೆ ಇಡೀ ಪ್ರಕರಣವನ್ನು BJP ನಾಶ ಮಾಡ್ತಾ, ಅವತ್ತು ಇವತ್ತು ಕಾಂಗ್ರೆಸ್ ನಾಶ ಮಾಡ್ತಾ ಇದೆ. ಕಾಂಗ್ರೆಸ್ ನಾಶ ಮಾಡ್ತಾ ಇದೆ. ಈ ಜಿಲ್ಲೆಯಲ್ಲಿ MLAಗಳಿದ್ದಾರೆ, ಈ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರದ ಒಳಗಡೆ ನಿಮ್ಮದೇ ಸರ್ಕಾರ, ಬಲಿಷ್ಠವಾದ ಸರ್ಕಾರ, ಯಾವುದೇ ಕಿಚಡಿ ಸರ್ಕಾರ ಅಲ್ಲ. ನಿಮ್ಗೆ ಒಂದು DC ಹೇಳಿ ಒಂದು ಗ್ರೌಂಡ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ನಿಮ್ಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿದ ಬಂಧುಗಳೇ? ಸಾಮಾನ್ಯ ಹೆಣ್ಮಕ್ಳನ್ನು ಮಾತೆಯರ ಪರ. ಅರೆ ಸೌಜನ್ಯ ಯಾರು? ನಿಮ್ಮ ತಾಯಲ್ಲ, ನಿಮ್ಮ ತಂಗಿಯಲ್ಲ, ಕಣ್ಣು ಕಾಣುದಿಲ್ವ ನಿಮ್ಗೆ? ಒಂದು ಗ್ರೌಂಡ್ ಕೊಟ್ರೆ ಏನ್ ಸಾಯ್ತೀರಾ ನೀವು? ನಿಮ್ಮ ಅಪ್ಪನ ಮನೆ ಆಸ್ತಿ ಅದು, ನಿಮ್ಮ ಅಪ್ಪನ ಮನೆ ಆಸೆ ಅದು. ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ಶಾಪ ನಿಮ್ಗೆ ತಟ್ಟದೆ. ನಮ್ಮ ಹೋರಾಟವನ್ನು ತಿಕ್ಕಬೇಡಿ, ನೇರವಾಗಿ ಹೇಳ್ತಾನೆ. ಇವತ್ತು BJP ಸರ್ಕಾರ ಮಾಡಿದ ತಪ್ಪಿನಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ನತಮಸ್ತಕರಾಗಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಕಾಂಗ್ರೆಸ್ನವರಿಗೂ ಕೂಡ ಇದೇ ರೀತಿ ಆಗೋದು.
ನಿನ್ನ ರಾತ್ರಿ 10-11 ಗಂಟೆ ತನಕ ಕಾದಿದ್ದೇನೆ ನಾನು, 11 ಗಂಟೆ ತನಕ. ಈಗ ಆಗ್ತದೆ, ಈಗ ಆಗ್ತದೆ. ಅವ್ರ ಜೊತೆ ಹೇಳಿದ್ದೇನೆ, ಓ ಯಾರ ಹತ್ರ ಗುಂಡುರಾವ್ ಅಂತೆ. ಗುಂಡುರಾವ್ ಯಾವ ದೊಣ್ಣೆ ನಾಯಕನು ನಮಗೆ ಗೊತ್ತಿಲ್ಲ. ಯಾವ ಗುಂಡ, ಯಾವ ಪಿನ್ನೋ, ನಮಗೆ ಯಾವ್ದು ಅರ್ಥ ಆಗುದಿಲ್ಲ. ನಮ್ಗೆ ಒಂದೇ ಅರ್ಥ ಆಗುದು, ಸೌಜನ್ಯಳಿಗೆ ನ್ಯಾಯ, ಸೌಜನ್ಯಳಿಗೆ ನ್ಯಾಯ, ಸೌಜನ್ಯಳಿಗೆ ನ್ಯಾಯ. ಆ ಧರ್ಮಪೀಠದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ಹೆಸರು ಉಳಿಬೇಕಲ್ಲಿ. ಆ ಪಾಪ ಕರ್ಮಗಳನ್ನು ನಾವು ತೊಳಿಬೇಕು. ಇಡೀ ಸನಾತನ ಹಿಂದೂ ಧರ್ಮ, ಯಾರು ಯಾರು ಕೋಟ್ಯಾಂತರ ಭಕ್ತರಲ್ಲಿ ಒಂದು ತಮ್ಮ ಭಾವನೆಯನ್ನು ಇಟ್ಟಿದ್ದಾರ, ಅವರ ಎಲ್ಲ ನೋವುಗಳಿಗೆ ಒಂದು ತಾರ್ಕಿಕ ಅಂತ್ಯ ಆಗಬೇಕು. ಇದೇ ನಮ್ಮ ಭಾವನೆ ಇರುವಂಥದ್ದು, ಇದೇ ಭಾವನೆ. ಯಾಕಂತ ಹೇಳಿದರೆ ಅತ್ಯಾಚಾರ ನಡೆದಿರುವುದು ಧರ್ಮಸ್ಥಳ ಗ್ರಾಮದಲ್ಲಿ, ಅತ್ಯಾಚಾರ ನಡೆದಿರುವುದು ಧರ್ಮಸ್ಥಳ ಗ್ರಾಮದಲ್ಲಿ, ನ್ಯಾಯಪೀಠ ಇರುವುದು ಧರ್ಮಸ್ಥಳ ಗ್ರಾಮದಲ್ಲಿ, ಧರ್ಮಪೀಠ ಇರುವುದು ಧರ್ಮಸ್ಥಳ ಗ್ರಾಮದಲ್ಲಿ. ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಬಂಧುಗಳೇ? ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಹೇಳ್ತಾರಲ್ಲ, ಇವರೆಲ್ಲ ರಾಜಕೀಯ ವ್ಯಕ್ತಿಗಳು, ಸನಾತನ ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ ಹೇಳ್ತಾರಲ್ಲ ಸಂಘಟನೆಯ ಮುಖಂಡರುಗಳು, ಎಲ್ಲಿ ಸತ್ತಿದ್ದೀರಿ ಬಂಧುಗಳೇ? ಈಗ ನಾವು ಸ್ವಯಂ ಸೇವಕರು ಮಾತ್ರ ಹೋರಾಟ ಮಾಡ್ತಿದ್ದೇವಲ್ಲ, ಇನ್ನಾದರೂ ರಸ್ತೆಗೆ ಬನ್ನಿ. ಯಾರ್ಯಾರು ಅವಿವೇಕಿಗಳು ಸತ್ಯ ಶೋಧನೆ ಮಾಡುವುದು, ನಾನು ಹೇಳುವಂಥದ್ದು ಈ ಪೊಲೀಸರಿಗೆ ನಾಚಿಕೆ ಆಗಬೇಕು. ಕೆಲವು ಸಲ ಅದನ್ನೇ ಹೇಳಬೇಕು ನಾವು, ಮಾನ ಕೆಟ್ಟವರು ಅಂತೇಳಿ. ಯಾಕಂತ ಹೇಳಿದರೆ ನಾವು ಮಾತಾಡಿದ ತಕ್ಷಣ ಕಂಟೆಂಪ್ಟು. ಅರೆ, ಒಂದು CBIಯ ಉನ್ನತ ಮಟ್ಟದ ಒಂದು ಕೋರ್ಟು ಆದೇಶ ಮಾಡಿದೆ ಸಂತೋಷ್ ರಾವ್ ನಿರಾಪರಾಧಿ ಅಂತೇಳಿ, ಅದನ್ನು ಇಲ್ಲಿ ಸತ್ಯ ಇವಂದು ಎಂಥ ಪಿಂಡ ಇವಂದು ಸತ್ಯ ಶೋಧನೆ ಒಂದು. ಅರೆ, ಅವನೇ ಒಬ್ಬ ಹೆಣ್ಣು ಮಾಕ, ಅವನು ಅವನೇ ಹೆಣ್ಣು ಬಾಕ. ನಿನ್ನೆ ನೋಡಿದ್ರೆ ನಮ್ಮ ಮನೆಗೆ ಕಳಿಸಿದಂಥವರಿಗೆ ಇದರಲ್ಲಿ ಯಾವುದ್ರಲ್ಲಿ ಅವನ ಫೋನಲ್ಲೆಲ್ಲ ಇವಂದು ಈ ಗಿಳಿಮರಿದ್ದು ಹೆಸರಿತ್ತು. ಅದನ್ನು ನೋಡುವಾಗ ಒಂದು ರೀತಿಯಲ್ಲಿ ಹೆಂಗಸರಿಗೆ, ಈ ಅರ್ಧ ತಲೆ ಇರುವವರಿಗೆ, ಸತ್ಯದ ಅನ್ವೇಷಣೆ ಗೊತ್ತಿಲ್ಲದವರಿಗೆ ಈ ಗಿಳಿರಾಯನ ತುಂಬ ಪ್ರೇರೇಪಣೆ ಆಗ್ತಾ ಉಂಟು. ನಾನು ಹೇಳುವಂಥದ್ದು ಪೊಲೀಸ್ನವರು, ನೀವು ಎಲ್ಲರದ್ದು ಇದೆಲ್ಲ ನೋಡ್ತೀರಿ, ನಮಗೆ ಅದು ಗೊತ್ತಾಗೋದಿಲ್ಲ. ನನ್ನ ಹತ್ರ ಡಬ್ಬೆ ಮೊಬೈಲ್ ಇರೋದು ಇಂಥದ್ದು. ಇದರ ಮೇಲೆ 5 ಕೇಸ್ ಮಾಡಿದ್ದೀರಿ, 5-4 ಕೇಸ್ ಇವತ್ತಿದೆ. ಸೌಜನ್ಯಳ ಅತ್ಯಾಚಾರಿ ಕೊಲೆ ಮಾಡಿದ ಅಂತೇಳಿ ಆ ನಿರಪರಾಧಿ, ಅವನಿಗೆ ನಿರಪರಾಧಿಯಾಗಿ ಬಿಡುಗಡೆ ಅದ. ನಮ್ಮ ಈ ಮೊಬೈಲ್ ಇದು ಕೇಸು, ನಮ್ಮ ದೇಶದ ಒಂದು ಪರಿಸ್ಥಿತಿ, ಈ ದೇಶದ ಕಾನೂನು ಹೇಗಿದೆ ನೋಡಿ. ಇಷ್ಟ ತನಕ ಈ ಕೇಸು 11 ವರ್ಷದಿಂದ ಅಳೆದಾಡ್ತಾ ಇದ್ದೇವೆ ನಾವು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾಕಂತ ಹೇಳಿದ್ರೆ ಉಳ್ಳವನು ಮಾತ್ರ ಬದುಕಬೇಕು, ಬಡವರು ಬದುಕಲಿಕ್ಕೆ ಇಲ್ಲ. ಸತ್ಯ ರೀತಿ ಬದುಕಲಿಕ್ಕೆ ಯಾರ್ದಾದ್ರೂ ತಲೆ ಒಡೆದು ಏನಾದರೂ ಮಾಡಿ ಅತ್ಯಾಚಾರ ಕೊಲೆ ಮಾಡಿ ಅವರ ಮಕ್ಕಳಿಗೆ ಮೋಜು ಮಸ್ತಿ ಬಿಟ್ಟರೆ ಅವರಿಗೆ ಬದುಕಲಿಕ್ಕೆ ಹಕ್ಕು, ನಮಗೆ ಇಲ್ಲ. ಈ ನೋವಾಗುವಂಥದ್ದು ನಾವು ಅದಕ್ಕೋಸ್ಕರ ಹೇಳುವಂಥದ್ದು, ಬರುವ ದಿನಗಳಲ್ಲಿ ಈ ಹೋರಾಟ ರಾಜ್ಯ ಮಟ್ಟದಲ್ಲಿ ಪ್ರಾರಂಭ ಆಗ್ತದೆ. ರಾಜ್ಯ ಮಟ್ಟದಲ್ಲಿ ಒಂದು ವೇಳೆ ಬರುವ 1-1.5 ತಿಂಗಳೊಳಗಾಗಿ ಈ ಹೋರಾಟ ದ ಕಿಚ್ಚು ಎಲ್ಲಿ ತನಕ ಹಚ್ಚದೆ ಅಂತ ಹೇಳಿದರೆ, ಮೊನ್ನೆ ಮಟ್ಟಣ್ಣವರು ಹೇಳಿದರು ನಮಗೆ ಈಗ ಡೆಲ್ಲಿಗೆ ಹೋಗ್ಲಿಕ್ಕೆ ಉಂಟು ಸಿಟ್ರೆ ಅಂತೇಳಿ. ಡೆಲ್ಲಿಯಲ್ಲೂ ಪ್ರಾರಂಭ ಮಾಡ್ತೇವೆ ನಾವು ಈ ಹೋರಾಟ, ಡೆಲ್ಲಿಯಲ್ಲೂ. ಮೊನ್ನೆ ಮುಂಬೈ ನಗರಕ್ಕೆ ಹೋಗಿದ್ದೇವೆ, ಮುಂದೆ ಡೆಲ್ಲಿಗೆ ಹೋಗ್ತೇವೆ. ಉತ್ತರ ಕರ್ನಾಟಕದ ಉದ್ದಗಲಕ್ಕೂ ಹೋಗಿ ಹೋಗಿ ಮುಂದೊಂದು ದಿನ, ಇವತ್ತು ಬೆಳ್ತಂಗಡಿಯಲ್ಲಿ ಕೂತಿದ್ದೇವೆ ಇದೇ ರೀತಿ, ಮುಂದೊಂದು ದಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಸಮಯ ಕಾಲ ಸನ್ನಿಹಿತವಾಗ್ತಾ ಇದೆ. ಲಕ್ಷಾಂತರ ಜನಗಳಲ್ಲ ನಿಮ್ಮ ಆಟೋಟಾಪದ ವಸ್ತುಗಳು ನಾವಲ್ಲ. ಹೇಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರೆ, ಆವತ್ತು ಯಾವ ಕಾನೂನು ಕೂಡ ನಮ್ಮನ್ನು ತಡಿಲಿಕ್ಕೆ ಆಗುವುದಿಲ್ಲ. ಜನಗಳು ದಂಗೆ ಇದ್ರೆ ಅದಕ್ಕೆ ಕಾರಣಕರ್ತರು ಆಡಳಿತ ಮತ್ತು ಈ ರಾಜಕೀಯದ ವ್ಯಕ್ತಿಗಳು. ನಮ್ಮನ್ನು ನಕ್ಸಲೇಟ್ ಆಗಿ ನೋಡಬೇಡಿ,
ಒಂದು ಧರ್ಮದ ಪರವಾಗಿ ಸತ್ಯದ ಪರವಾಗಿ ಹೋರಾಟ ಮಾಡುವ ಜನಗಳು ಅಂತ ನೋಡಿ ನಮ್ಮನ್ನು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಡಿ ನಾಳೆ ಯಾರ್ಯಾರು ಅತ್ಯಾಚಾರ ಮಾಡಿದ್ದೀರಾ ಯಾರ್ಯಾರು ರಕ್ಷಣೆ ಮಾಡಿದ್ದೀರಾ ನಿಮ್ಮ ಮಗಳನ್ನು ಕೂಡ ರೇಪು ಮಾಡಿದ್ರೆ ಇದೇ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಹೋರಾಟಕ್ಕೆ ಬರ್ತೇನೆ ನಾನು ಹೋರಾಟಕ್ಕೆ ಬರ್ತೇನೆ ಯಾರು ಯೋಜನೆಗಳಲ್ಲಿ ಬೇರೆ ಬೇರೆ ಅವರ ಸಂಸ್ಥೆಗಳಲ್ಲಿ ಇರುವವರು ದಯವಿಟ್ಟು ಮಾತೆಯವರು ಬೇಜಾರ ಮಾಡಬೇಡಿ ಸತ್ಯದ ಅರಿವಿಲ್ಲ ನಿಮಗೆ ನೋಡಿ ನಿಮ್ಮ ಮನೆಯಲ್ಲಿ ಸಹ ಮನೆ ಮಗಳಿರ್ತಾಳೆ ತಾಯಿ ಇರ್ತಾಳೆ ಅಕ್ಕ ಇರ್ತಾಳೆ ಅವರಿಗೂ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ನೀವೇನು ಮಾಡ್ತೀರಿ ಯಾರಾದರೂ ಅದರಲ್ಲಿ ದೊಡ್ಡ ದೊಡ್ಡ ಸೀಟಿನಲ್ಲಿ ಕೂತುಕೊಳ್ಳುವ ಒಬ್ಬನೇ ಒಬ್ಬ ಅಧಿಕಾರಿ ನಿಮ್ಮೊಟ್ಟಿಗೆ ಬಂದು ನಿಲ್ಲಿ ನೋಡುವ ನಿಲ್ಲಿ ನಿಮ್ಮಂಥ ಪಾಪದವರನ್ನು ಸಾಲ ತೆಗೊಂಡವರನ್ನು ತಲೆಯೆಲ್ಲ ಬೋಳಾಗಿ ಸಾಲವನ್ನು ಕಟ್ಟಲಿಕ್ಕೆ ತೀರದೆ ತಲೆಯನ್ನು ಇದು ಮಾಡಿಕೊಂಡು ತಿರುಗುವವರಿಗೆ ಮಾತ್ರ ಇದು ಅನ್ವಯ ದೊಡ್ಡವರು ಯಾರು ನಿಮ್ಮ ಜೊತೆ ಅಲ್ಲಿ ಬರುವುದಿಲ್ಲ ಸಣ್ಣವರು ಬರುವುದಿಲ್ಲ ಚಿಕ್ಕವರು ಬರುವುದಿಲ್ಲ ನಾವು ಬರುವುದಿಲ್ಲ ಮತ್ತೆ ನಾವು ಇರುವುದಿಲ್ಲ ನಿಮ್ಮ ಜೊತೆಯಲ್ಲಿ ಅದಕ್ಕೋಸ್ಕರ ಹೇಳುವಂಥದ್ದು ತಪ್ಪುಗಳನ್ನು ಮಾಡಬೇಡಿ ಇದು ಅಣ್ಣಪ್ಪ ಮಂಜುನಾಥನ ತೀರ್ಮಾನ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ ಸೌಜನ್ಯಗಳ ಆತ್ಮಕ್ಕೆ ಶಾಂತಿ ಸತ್ಯಕ್ಕೆ ಜಯ ಧರ್ಮದ ಜಯ ನ್ಯಾಯದ ಜಯ ಖಂಡಿತ ಅನ್ನುವಂಥದ್ದನ್ನು ಈ ಹೊತ್ತಿನಲ್ಲಿ ಹೇಳುತ್ತಾ ಹೆಚ್ಚಿಗೆ ಮಾತನಾಡದೆ ಬಂದಂಥ ಎಲ್ಲ ಹೋರಾಟ ಮಿತ್ರರು ನಾವು ಹೇಳೋದು ಮೂರು ಮೂರುವರೆ ನಾಲ್ಕು ಗಂಟೆಯಲ್ಲಿ ನೀವು ನಿಂತ ಪರಿ ಯಾವ ರೀತಿ ಇದೆ ಅಂತ ಹೇಳಿದರೆ ಸಾಕ್ಷಾತ್ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಸಾಕ್ಷಾತ್ ದುರ್ಗಾ ಮಾತೆಯವರು ನಿಂತಂಗೆ ಆಗಿದೆ ನಮ್ಮ ಜೊತೆಯಲ್ಲಿ ನಾನು ಮಾತಾಡಿದ್ದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಕಮ್ಮಿ ಆಗಿದೆ ಹೆಚ್ಚಾಗಲಿಲ್ಲ ಕಮ್ಮಿಯೇ ಮಾತಾಡಿದ್ದೇನೆ ಎಲ್ಲ ಮಾತಾಡಿದ್ದಾರೆ ಅಂಥೇಳಿ ಮತ್ತೆ ಎಲ್ಲ ಸೀನಪ್ಪಣ್ಣನಿಗೆ ಬೇಜಾರಾಗೋದು ಬೇಡ ಅಂಥೇಳಿ ಅದಕ್ಕೋಸ್ಕರ ನಿಮ್ಮೆಲ್ಲರನ್ನು ದೈವ ದೇವರ ಒಂದು ಸತ್ಯದಲ್ಲಿ ಕಾಣುತ್ತಾ ಕೊಟ್ಟಂಥ ಅವಕಾಶಕ್ಕೆ ವಂದಿಸುತ್ತಾ ನಮ್ಮೆಲ್ಲ ಹೋರಾಟವನ್ನು ಹೋರಾಟಗಾರರಿಗೆ ವಂದನೆಯನ್ನು ನನ್ನ ಪರವಾಗಿ ಸಲ್ಲಿಸುತ್ತಾ ಮತ್ತೆ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಹೋರಾಟ ಗ್ರಾಮ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಡೀತದೆ ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಈ ಹೋರಾಟ ನಿಲ್ಲುವುದಿಲ್ಲ ನ್ಯಾಯ ಸಿಗುವ ತನಕ ನಿರಂತರವಾಗಿ ನಡೆಯುತ್ತದೆ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಜೈ ಶ್ರೀರಾಮ್ ಧನ್ಯವಾದಗಳು ಮಹೇಶ್ ಮರಡಿಯವರಿಗೆ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಸಂದೀಪ್ ಶೆಟ್ಟಿ ಮಂದರ್ಸೆಯವರಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಹಾಗೆ ಸಂಘಟನೆ ಪ್ರಮುಖರಿಗೆ ಕೂಡ ಧನ್ಯವಾದ